ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ತಾಲೂಕು ರೈತ ಸಂಪರ್ಕ ಕೇಂದ್ರದಲ್ಲಿ 2020-21ನೇ ಸಾಲಿನ ವಿವಿಧ ಯೋಜನೆಗಳಡಿ ತಾಲೂಕಿನ 103 ಮಂದಿ ರೈತರಿಗೆ ಕೃಷಿ ಇಲಾಖೆಯ ಸಹಾಯಧನದಲ್ಲಿ ಒದಗಿಸಲಾಗಿರುವ ಕೃಷಿ ಸಲಕರಣೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚರಿತ ಶೆಟ್ಟಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಕೃಷಿಕರು ಎದುರಿಸುತ್ತಾ ಇರುವ ಪ್ರತಿಕೂಲ ಪರಿಸ್ಥಿತಿಯನ್ನು ಅನುಕೂಲವಾಗಿಸಲು ಸೂಕ್ತ ಸವಲತ್ತುಗಳನ್ನು ಸರ್ಕಾರದ ಮೂಲಕ ಒದಗಿಸಲು ಜನಪ್ರತಿನಿಧಿಗಳು ಅಧಿಕಾರಿಗಳು ಬದ್ಧರು. ಅದೇ ರೀತಿ ಸರ್ಕಾರ ಒದಗಿಸುತ್ತಾ ಇರುವ ಎಲ್ಲಾ ಸವಲತ್ತುಗಳನ್ನು ಪಡೆದು ಸುಸ್ಥಿರ ಕೃಷಿ ಕಾರ್ಯ ನಡೆಸಿ ಸ್ವಾವಲಂಬಿಗಳಾಗಲು ರೈತರು ಮುಂದೆ ಬರಬೇಕು ಅಂತ ಹೇಳಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಎಪಿಎಂಸಿ ಅಧ್ಯಕ್ಷ ಕೆ ಕೃಷ್ಣರಾಜ ಹೆಗಡೆಯವರು ಮಾತನಾಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದಾಗಿ ಕೃಷಿಕರು ಮಧ್ಯವರ್ತಿಗಳಿಂದ ಕಮಿಷನ್ ಏಜೆಂಟರಿಂದ ಮುಕ್ತವಾಗಿ ಯಾವುದೇ ತೆರಿಗೆ ಕಮಿಷನ್ ಇಲ್ಲದೆ ದೇಶದ ತಮ್ಮ ಉತ್ಪನ್ನಗಳನ್ನು ಎಲ್ಲೂ ಕೂಡ ಮಾರಾಟ ಮಾಡುವ ಅವಕಾಶ ಇದೆ. ಆದರೆ ಈ ಮಧ್ಯವರ್ತಿಗಳ ಪರವಾಗಿ ನಿಂತವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದರು. ಅಡಿಕೆಯಿಂದಾಗಿ ಎಷ್ಟೋ ಜನ ಈ ವರ್ಷ ಆರ್ಥಿಕವಾಗಿ ಶಕ್ತಿಯನ್ನು ಪಡ್ಕೊಂಡು ನಮ್ಮ ದೇಶ ಕೊರೋನಾದ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ಯೋಚನೆ ಮಾಡಿದ್ರು, ಅಡಿಕೆಗೆ ಸಿಕ್ಕಿದಂತಹ ಬೆಲೆಯನ್ನು ನೋಡುವಾಗ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ, ಈ ದೇಶದ ಕೃಷಿಗೆ ಈ ದೇಶದ ಸಂಸ್ಕೃತಿಗೆ ಒಳ್ಳೆಯ ಭವಿಷ್ಯ ಇದೆ ಅನ್ನೋದನ್ನು ನಮಗೆ ನಿರೀಕ್ಷೆ ಮಾಡುವುದಕ್ಕೆ ಏನು ತೊಂದರೆ ಇಲ್ಲ. ಯಾಕಂತೇಳಿ ಅಂತ ಸ್ಥಿತಿಯಲ್ಲಿ ನಾವು ಇದ್ದ ಕೊರೋನಾದ ಪ್ರತಿಕೂಲ ಆ ಕೋವಿಡ್ನ ಪ್ರತಿಕೂಲ ಸ್ಥಿತಿಯಲ್ಲೂ ಕೂಡ ನಮ್ಮ ದೇಶದ ರೈತ ಕೆಲಸ ಮಾಡಿದ್ದಾನೆ. ಬಹುಶಃ ಇದರ ಹಿಂದೆ ಹಿನ್ನೆಲೆ ಏನಂತೇಳಿ, ರೈತ ಯಾವತ್ತು ಸಕ್ರಿಯನಾಗಿ ಸುಸ್ಥಿರ ಕೃಷಿಯನ್ನ ಮಾಡಿ ಸಮಾಜಕ್ಕೆ ಶಕ್ತಿ ಕೊಡುವುದಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿದ್ರೆ ಎಲ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತ ಕೆಪಿ, ತಾಲೂಕು ಪಂಚಾಯತ್ ಸದಸ್ಯರಾದ ರೀಟಾ ಕುಟಿನ್ನ, ನಾಗವೇಣಿ, ಮೂಡ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ, ಪುರಸಭಾ ಸದಸ್ಯರಾದ ರಾಜೇಶ್ ನಾಯಕ್, ಪ್ರಸಾದ್ ಕುಮಾರ್, ನಾಗರಾಜ್ ಪೂಜಾರಿ, ನವೀನ್ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು. ರೈತರನ್ನ ಆದಾಯನು 2022ನೇ ಇಸ್ವಿ ಅನಗ ಬರ್ಪಿ ವರ್ಷ ತತ್ತಿನಾಯ್ತ ಮಿತ್ತ ವರ್ಷ ಅನಗ ಇತ್ತ ನಮ್ಮ ಹೆಂಚ ಬದುಕೊಂದಿಲ್ಲ ಐಡ್ದು ಅಕನ ಆದಾಯನು ರಡ್ಡ ಪಾಲು ಜಾಸ್ತಿ ಮಂದು ಕೊರಡು ಅಂತ ಮನಸ್ಸಿತ್ತು ಇರಾದೆ ನದಿದ್ದು ಆನ್ಲೈನ್ ಮುಖಾಂತರ ಇದನ್ನ ಪಡೆದಿತ್ತು. ನಾ ಎಟ್ಟೆ ರೇಟ್ ಹೋಲ್ ತಿಕ್ಕೊಂಡು ಗುಜರಾತ್ ರೀಪರ್ ಯಾವೋ ಕೇರಳ ರೀಪರ್ ಯಾವೋ ಕನಿರ್ತ ಆಂಧ್ರ ರೀಪರ್ ಯಾವೋ ಅಡೆ ಕೊನಪ್ಪನಾಯಕ್ಕೆ ರೈತನ ಒಬೇ ಟ್ಯಾಕ್ಸ್ ಆಫೀಸರ್ ನಾಕಲೆ ಇದನ್ನ ಪಡೆದ ಒಬೇ ಎ ಪಿ ಎಂ ಸಿ ಅಧಿಕಾರ ನಾಕಲೆ ಒಬೇ ಡಿಪಾರ್ಟ್ಮೆಂಟ್ ಪೊಲೀಸ್ ನಾಕಲೆ ಉಂತಾದ ಈ ಒಡೆ ಕೊನಪ್ಪ ಎಂಚಿನ ಕೊನಪ್ಪ ಅನ್ಪಡೋದು ಕೇಂದ್ರದಲ್ಲಿ ಹಾಗೆ ಮುಕ್ತವಾಯಿನ ಈ ದೇಶದ ಓಡೆ ಬೋಡನ್ನ ಆಯ್ನ ಕೃಷಿ ಉತ್ಪನ್ನ ಮಾರಾಟ ಮಾಡ್ತಾರೆ ಮುಕ್ತವಾಯಿನ ಅವಕಾಶ ಕೊಡ್ತಂತ ಕಾನೂನು ಕನಕ ಒಂದು ರೈತರ ನಕಲೆ ಬಾರಿ ಹಿತವಾಯಿನ ಅಂಚಿತ್ತು. ನಾನು ಎಡ್ಡೇ ಒಂದು ಈ ಕಾರ್ಯಕ್ರಮ ಆಂಡಿ ಗಲಾಟೆ ಮಲ್ಪ ನಕಲಿ ಏರ್ಪಡಿದಾಗ ಮಧ್ಯವರ್ತಿ ನಕಲಿ ಒಂದೇನ ದುಮ್ಮದಿ ಗಲಾಟೆ ಮಾಡ್ತಂದ್ರೆ ದಾನೆ ಒಂದಿತ್ತು ಬಂದಾಗ ನಮ್ಮ ಒಂದು ಹೂವು ಒಂದು ಸೊತ್ತನು ಮಾರ್ಕೆಟ್ ಕೊನೋಡ ಕಾರಣ ಆಯ್ನ ದತ್ತನೊಂದಿತ್ತು ನಕಲಿ ಏರ್ಪಡ ಮಧ್ಯವರ್ತಿ ನಕಲಿ ನೆಕಲ ಕೈಡ್ದು 10 ರೂಪಾಯಿಗೆ ಐನ್ ದತ್ತ ಒಂದು ವ್ಯಾಪಾರ ಮಲ್ಪ ನಕಲಿ 20 ರೂಪಾಯಿಗೆ ಮಾರದು 10 ರೂಪಾಯಿ ರೈತಾದಿಕ್ಕಿನ 10 ರೂಪಾಯಿ ಮಧ್ಯವರ್ತಿ 10 ರೂಪಾಯಿ ತಿಳ್ಕೊಂಡು 20 ರೂಪಾಯಿಗೆ ಆಯ ಮಾರಾಟ ಮಲ್ಪ ನಂಚಿತ್ತು ನೇರ ಅಂಗಡಿದಾರ್ಕೂ ಮಲ್ಲ ಮಲ್ಲ ಬಂದಾರಡಿ ಅದನ್ನ ಆಕಳಿಗೆ ಮಾರ್ನಚ್ಚಿತ್ತು ಕೆಲಸ ಮಾಡಿ.